ಹಾಯ್ ಗೈಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ ನಾನು ನಿಮ್ಮ ಸಂದೀಪ್ ಶೆಟ್ಟಿ ಈ ವಿಡಿಯೋದಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಆಕ್ಟಿವ್ ಟು ಈ ಒಂದು ವಾಚ್ನ ಅನ್ಬಾಕ್ಸ್ ಮಾಡೋನಂತೆ ಈ ವಾಚ್ ನ ನೀವು ನಾರ್ಮಲ್ ಆಗಿ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಹದಿನೇಳು ಸಾವಿರ ಆಗುತ್ತೆ ಈ ವಾಚ್ ನನಗೆ ಎಷ್ಟಕ್ಕೆ ಸಿಕ್ಕಿದೆ ಗೊತ್ತಾ ಬರೀ ಸಾವಿರದ ಇನ್ನೂರು ರೂಪಾಯಿಗೆ ಸಿಕ್ಕಿದೆ ಸಾವಿರದ ಇನ್ನೂರು ರೂಪಾಯಿಗೆ ಅವ್ರು ಏನೇನು ಆಫರ್ ಮಾಡ್ತಿದ್ದಾರೆ ಅಂತ ನನಗೂ ಕೂಡ ತುಂಬಾ ಇಂಟ್ರೆಸ್ಟ್ ಇದೆ ಅಂತಾನೆ ಹೇಳ್ಬೋದು ಅನ್ಬಾಕ್ಸ್ ಮಾಡ್ತಾ ಮಾಡ್ತಾ ಈ ಒಂದು ವಾಚ್ ಚೆನ್ನಾಗಿದೆಯಾ ಇಲ್ವಾ ಅಂತಾನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಚೆನ್ನಾಗಿತ್ತು ಅಂದ್ರೆ ತಗೊಳ್ಳಿ ಇಲ್ಲ ಅಂದ್ರೆ ತಗೋಳೋದಕ್ಕಾದ್ರೆ ಹೋಗ್ಬಿಡಿ ನನಗೆ ಬಂದ್ಬಿಟ್ಟು ರೀಸೆಂಟ್ ಆಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ ಆ ಏರ್ಪೋರ್ಟ್ಸ್ ಪ್ರೋಗೆ ಸಂಬಂಧಪಟ್ಟಿದ್ದು ಈ ವಿಡಿಯೋಗಂತೂ ತುಂಬ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು ಅಂತಾನೆ ಹೇಳ್ಬೋದು ತುಂಬಾ ಜನಕ್ಕೆ ಆ ವಿಡಿಯೋ ಆದರೆ ಇಷ್ಟ ಆಯಿತು ಆ ಪ್ರಾಡಕ್ಟ್ ನ ನೀವು ತಗೋಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಲಿಂಕ್ ಕೊಟ್ಟಿದ್ದೀನಿ ಟೆಲಿಗ್ರಾಮ್ ಲಿಂಕ್ ಇದೆ ಟೆಲಿಗ್ರಾಮ್ ಅಲ್ಲಿ ಒಂದು ಮೆಸೇಜ್ ನಾನು ಪಿನ್ ಮಾಡಿ ಇಟ್ಟಿದ್ದೀನಿ ಅಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅಲ್ಲಿಂದ ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು ನನಗಂತೂ ಪರ್ಸ್ನಲ್ ಇವಾಗ ಡೈಲಿ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ನನಗಂತೂ ತುಂಬಾ ಇಷ್ಟ ಆಗಿದೆ ಅಂತಾನೆ ಹೇಳ್ಬೋದು ಒರಿಜಿನಲ್ ಆಪಲ್ ಏರ್ಪೋರ್ಟ್ಸ್ ಯಾವ ರೀತಿ ಇರುತ್ತೋ ಈ ಒಂದು ಏರ್ಪೋರ್ಟ್ಸ್ ಕೂಡ ನಿಮಗೆ ಸೇಮ್ ಟು ಸೇಮ್ ಇದೆ ಕಂಡಿಯೋದಕ್ಕೂ ಕೂಡ ಆಗೋದಿಲ್ಲ ಒಂದ್ಸಲ ನೀವು ಏನಾದ್ರೂ ಈ ಒಂದು ಪ್ರಾಡಕ್ಟ್ ನ ತಗೋಬೇಕು ಅಂದ್ರೆ ಸಲ ವಿಡಿಯೋ ನೋಡಿ ವಿಡಿಯೋ ಎಲ್ಲ ನೋಡಿದಿರಾ ಅಂದ್ರೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಇದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಒಂದ್ಸಲ ವೀಡಿಯೋ ನೋಡಿದ್ದಾದ್ಮೇಲೆ ನೀವೊಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿ ಈ ವಿಡಿಯೋದಲ್ಲಿ ಈ ಒಂದು ವಾಚ್ನ ಅನ್ಬಾಕ್ಸ್ ಮಾಡೋದಂತೆ ಈ ಒಂದು ವಿಡಿಯೋಸ್ ಮಾಡೋ ಉದ್ದೇಶ ಏನು ಅಂದ್ರೆ ಈ ಸೇಲ್ ಟೈಮ್ ಅಲ್ಲಿ ನಾವು ಎಷ್ಟು ಹುಷಾರಾಗಿದ್ರು ಕೂಡ ಅದು ಕಮ್ಮಿನೇ ನಮಗೆ ಎಷ್ಟು ಜೆನ್ಯೂನ್ ಪ್ರಾಡಕ್ಟ್ಸ್ ಇರುತ್ತೋ ಅಷ್ಟು ಫೇಕ್ ಪ್ರಾಡಕ್ಟ್ಸ್ ಕೂಡ ಇರುತ್ತೆ ಪಾಪ ತುಂಬಾ ಜನಕ್ಕೆ ಗೊತ್ತಾಗಿರೋದಿಲ್ಲ ಇವಾಗ ಜೆನ್ಯೂನ್ ಅಂತ ಹೇಳ್ಬಿಟ್ಟು ಆರ್ಡರ್ ಇಟ್ಕೊಂಡಿರ್ತೀರಾ ಸೊ ಮನೆಗೆ ಬಂದ್ಮೇಲೆ ಅದು ಫೇಕ್ ಅಂತ ಹೇಳ್ಬಿಟ್ಟು ಕಂಡಿಡಿಯೋದು ತುಂಬಾನೇ ಕಷ್ಟ ಇರುತ್ತೆ ಈ ಟೈಮ್ ಅಲ್ಲಿ ನೀವೆಲ್ಲರೂ ಕೂಡ ತುಂಬಾ ಹುಷಾರಾಗಿರ್ಬೇಕು ಅಂತಲೇ ಈ ಒಂದು ವಿಡಿಯೋಸ್ ಆಗುತ್ತೆ ಮಾಡ್ತಾ ಇದೀನಿ ನನ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೇ ಹೆಲ್ಪ್ ನಿಮಗೆ ಮಾಡ್ತಾ ಇದೀನಿ ಆದಷ್ಟು ನೀವು ಕೂಡ ಒಂದ್ ಸ್ವಲ್ಪ ಹುಷಾರಾಗಿರಿ ರೀಸನ್ ಏನು ಅಂದ್ರೆ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಹಾಗೆ ಬಂದ್ಬಿಟ್ಟು ನನಗೆ ಗೊತ್ತಿರೋರಲ್ಲೇ ತುಂಬಾ ಜನ ಐಫೋನ್ ತಗೊಳೋದಕ್ಕೂ ಕೂಡ ಹೆದರ್ಕೊಂತ ಇದ್ದಾರೆ ಅವ್ರ ಹತ್ರ ದುಡ್ಡಿದೆ ಆದ್ರೂ ಕೂಡ ಐಫೋನ್ ತಗೋಬೇಕು ಅಂದ್ರೆ ಒಂದೆರಡು ಸಲ ಯೋಚನೆ ಮಾಡ್ತಿದ್ದಾರೆ ಬೇಡಪ್ಪ ನಾನು ಅಂಗಡಿಯಲ್ಲೇ ತಗೊಂತೀನಿ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಅಲ್ಲಿ ಕಮ್ಮಿಗ್ ಸಿಕ್ಕಿದ್ರು ಕೂಡ ನಾವು ತಗೊಳೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಅಂದ್ರೆ ಅಷ್ಟ್ರ ಮಟ್ಟಿಗೆ ಭಯ ಇದೆ ಅಂತಾನೆ ಹೇಳ್ಬೋದು ಜೆನ್ಯೂನೇ ಬರುತ್ತೆ ಇಲ್ಲ ಅಂತಲ್ಲ ಆದ್ರೆ ಹೇಳೋದಿಕ್ಕಾಗೋದಿಲ್ಲ ಅಲ್ಲ ಅಕಸ್ಮಾತ್ ಆಗಿ ಫೇಕ್ ಬಂತು ಅಂದ್ರೆ ಏನ್ ಆಗುತ್ತೆ ಸೊ ಅದಕ್ಕೋಸ್ಕರ ತುಂಬಾ ಜನ ಹೆದರ್ಕೊತಾ ಇದ್ದಾರೆ ಆ ಒಂದು ಭಯ ಕಮ್ಮಿ ಆಗಬೇಕು ನೀವೆಷ್ಟು ಹುಷಾರಾಗಿರ್ಬೇಕು ಅಂತ ನಿಮಗೆ ಗೊತ್ತಾಗಲಿ ಅಂತಾನೆ ಈ ಒಂದು ವಿಡಿಯೋಸ್ ಮಾಡ್ತಾ ಇದ್ದೀನಿ ಈ ವಿಡಿಯೋಸ್ನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೊಂದು ನಾಲೆಡ್ಜ್ ಇರುತ್ತೆ ಯಾವ ರೀತಿ ಮೋಸ ಮಾಡ್ತಾರೆ ಯಾವ ರೀತಿ ಫೇಕ್ ಪ್ರಾಡಕ್ಟ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ಈ ಒಂದು ವಿಡಿಯೋಸ್ನ ಕೊನೆವರೆಗೂ ನೋಡಿ ನೋಡಿದ್ದಾದ್ಮೇಲೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಡಿಯೋಸ್ ಯೂಸ್ ಆಗುತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ರೀಸನ್ ಏನು ಅಂದ್ರೆ ತುಂಬಾ ಜನ ನಮ್ಮ ವಿಡಿಯೋಸ್ ನೋಡ್ತಿದ್ದೀರಾ ಆದ್ರೆ ಸ್ವಲ್ಪ ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊತಿದೀರ ಅದಕ್ಕೋಸ್ಕರ ಕೇಳ್ತಾ ಇದೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೀವಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣಂತೆ ಮೊದಲನೇದಾಗಿ ಬಾಕ್ಸ್ ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿ ಇರುತ್ತೆ ಬಾಕ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಒರಿಜಿನಲ್ ಬಾಕ್ಸ್ ನೋಡಿದಾಗ ನಿಮ್ಮ ಫೀಲ್ ಯಾವ ರೀತಿ ಇರುತ್ತೋ ಈ ಬಾಕ್ಸ್ ಕೂಡ ಅದೇ ರೀತಿ ಮಾಡಿದ್ದಾರೆ ಅಂದ್ರೆ ನೀವೆಲ್ಲಿ ನೋಟಿಸ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಮೆಟೀರಿಯಲ್ ಕೂಡ ತುಂಬಾನೇ ಚೆನ್ನಾಗಿದೆ ಸ್ಟ್ರಾಂಗ್ ಮೆಟೀರಿಯಲ್ ನ ಇವರು ಯೂಸ್ ಮಾಡಿದ್ದಾರೆ ಸೇಮ್ ಟು ಸೇಮ್ ಸ್ಯಾಮ್ಸಂಗ್ ಬಾಕ್ಸ್ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿ ಕಾಪಿ ಮಾಡಿದ್ದಾರೆ ಸೊ ಬಾಕ್ಸ್ ಓಪನ್ ಮಾಡೋಣಂತೆ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಿಮಗೆ ಇಲ್ಲಿ ವಾಚ್ ಇದೆ ವಾಚ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಫಸ್ಟ್ ಫೀಲ್ ತುಂಬಾನೇ ಚೆನ್ನಾಗಿದೆ ನಿಮಗೆ ಲೈಟ್ ವೇಟ್ ಇಲ್ಲ ವೇಟ್ ಇದೆ ಅಂತಾನೆ ಹೇಳ್ಬೋದು ಮೆಟೀರಿಯಲ್ಲು ಕೂಡ ಒಂದು ಸ್ವಲ್ಪ ಚೆನ್ನಾಗೇ ಇದೆ ಸೊ ವಾಚ್ ಬಗ್ಗೆ ಮಾತಾಡೋಣಂತೆ ಇನ್ನ ಒಳಗಡೆ ನೋಡ್ಕೊಂಡ್ರೆ ಒಂದು ಕೇಬಲ್ನ ಇವರು ಪ್ರೊವೈಡ್ ಮಾಡಿದ್ದಾರೆ ಇದು ನಿಮಗೆ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಮ್ಯಾಗ್ನೆಟಿಕ್ ಕೇಬಲ್ ಅಂತಾನೆ ಹೇಳ್ಬೋದು ಹಾಗೆ ಬಂದ್ಬಿಟ್ಟು ಒಂದು ಯೂಸರ್ ಮ್ಯಾನ್ಯಲ್ ಕೂಡ ಕೊಟ್ಟಿದ್ದಾರೆ ನಿಮಗೆ ಟೈಮ್ ಇತ್ತು ಅಂದ್ರೆ ನೀವು ಒಂದು ಯೂಸರ್ ನ ಓದ್ಕೊಳ್ಳಿ ಅಷ್ಟು ಬಿಟ್ಟರೆ ಇದ್ರಾಗ ಇನ್ನೇನು ಕೂಡ ಇಲ್ಲ ಸೊ ವಾಚ್ ಬಗ್ಗೆ ಮಾತಾಡೋಣಂತೆ ವಾಚ್ ಮಾತ್ರ ಲಿಟ್ರಲಿ ನನಗೆ ತುಂಬಾ ಇಷ್ಟ ಆಯಿತು ಅಂತಾನೆ ಹೇಳ್ಬೋದು ಫಸ್ಟ್ ಇಂಪ್ರೆಷನ್ ಕೈಯಲ್ಲಿ ಇಟ್ಕೊಂಡ ತಕ್ಷಣ ನಾವು ಫೀಲ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಸೇಮ್ ಒರಿಜಿನಲ್ ವಾಚ್ ಥರನೇ ಇದೆ ಇನ್ನು ಈ ವಾಚ್ ಬಿಲ್ಡ್ ಕ್ವಾಲಿಟಿ ವಿಶೂಪ್ ಬಂದರೆ ಬಿಲ್ಡ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಕಂಪ್ಲೀಟ್ ಆಗಿ ಎ ಒನ್ ಕ್ವಾಲಿಟಿ ಎ ಒನ್ ಕ್ವಾಲಿಟಿ ವಾಚಸ್ ಯಾವ ರೀತಿ ಇರುತ್ತೆ ಅಂತ ನೋಡ್ಬೇಕಂತಾನೆ ಈ ಒಂದು ವಾಚ್ ನಾನು ತರಿಸ್ಕೊಂಡೆ ನನಗೆ ಮೈನಸ್ ಎಲ್ಲಿ ಅನ್ನಿಸ್ತು ಅಂದ್ರೆ ಈ ಚೈನ್ ಅಂತಾನೆ ಹೇಳ್ಬೋದು ಚೈನ್ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ನೀವು ಕೈಯಲ್ಲಿ ಇಟ್ಕೊಂಡ ತಕ್ಷಣ ಫೀಲ್ ಮಾಡ್ಬಿಡ್ತೀರಾ ಏನಪ್ಪ ಇದು ಚೈನ್ ಈ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು ಹಂಗಂತ ಹೇಳಿ ತುಂಬಾ ಡಿಗ್ರೇಡ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇಲ್ಲ ಇನ್ನ ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ಬೋದಿತ್ತು ಇವಾಗ ವಾಚ್ ವಾಚ್ನ ನೀವು ಕೈಯಲ್ಲಿ ಇಟ್ಕೊಂಡ ತಕ್ಷಣ ನೀವು ಫೀಲ್ ಮಾಡ್ತೀರಾ ಈ ವಾಚು ಕೂಡ ಅಷ್ಟೇ ಕೈಯಲ್ಲಿ ಇಟ್ಕೊಂಡ ತಕ್ಷಣ ಈ ಒಂದು ಚೈನಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಇದು ಒರಿಜಿನಲ್ ಆ ಅಂತ ಅಂತೇಳಿ ಇಲ್ಲಿ ನೀವು ಐಡೆಂಟಿಫೈ ಮಾಡ್ಬೋದು ನಿನ್ನ ಡಿಸ್ಪ್ಲೇ ವಿಷಪ್ ಬಂದರೆ ಡಿಸ್ಪ್ಲೇ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಒನ್ ಪಾಯಿಂಟ್ ತ್ರೀ ಇಂಚ್ ಡಿಸ್ಪ್ಲೇ ಇರುತ್ತೆ ತುಂಬಾನೇ ಸ್ಮೂತ್ ಇದೆ ನೀವು ಯೂಸ್ ಮಾಡ್ಬೇಕಾದ್ರೆ ತುಂಬಾ ಒಳ್ಳೆ ಯೂಸರ್ ಎಕ್ಸ್ಪೀರಿಯನ್ಸ್ ಇದೆ ಅಂತಾನೆ ಹೇಳ್ಬೋದು ನಾನೇನು ಅನ್ಕೊಂಡಿದ್ದೆ ಅಂದ್ರೆ ನಾನು ತುಂಬಾ ಸ್ಮಾರ್ಟ್ ವಾಚಸ್ನ ಆ ಒಂದು ಸ್ಮಾರ್ಟ್ ವಾಚಸ್ ಅಲ್ಲಿ ಟಚ್ ಅಷ್ಟೇ ಚೆನ್ನಾಗಿರೋದಿಲ್ಲ ನೀವು ಹಂಗೆ ಅಂದಿದ್ದೀರಾ ಅಂದ್ರೆ ತುಂಬಾ ಸ್ಲೋ ಇರುತ್ತೆ ತುಂಬಾ ಲ್ಯಾಗ್ ಇರುತ್ತೆ ಅಂತಾನೆ ಹೇಳ್ಬೋದು ಆದರೆ ಈ ಒಂದು ವಾಚಲ್ಲಿ ನಿಮಗೆ ಯಾವ್ದೇ ರೀತಿಯ ಲ್ಯಾಗೆ ಹೆಚ್ಚು ರೆಸ್ಪಾನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇದೊಂದು ನನಗೆ ತುಂಬಾನೇ ಇಷ್ಟ ಆಯಿತು ಈ ಒಂದು ವಾಚಲ್ಲಿ ಆಸ್ ಯೂಶುವಲ್ ಎಸ್ ಪಿ ಓಟೋ ಸೆನ್ಸರ್ ಔಟ್ ರೈಟ್ ಸೆನ್ಸರ್ ಸ್ಲೀಪ್ ಟ್ರ್ಯಾಕಿಂಗ್ ಆಗಿ ಬಂದ್ಬಿಟ್ಟು ಸ್ಮೋಟ್ಸ್ ಮೋರ್ಟ್ಸ್ ಕೂಡ ಇದರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ ನಾನು ನಿಮಗೆ ಏನ್ ಹೇಳ್ತೀನಿ ಅಂದ್ರೆ ಯಾವುದು ಕೂಡ ನಿಮಗೆ ಅಕ್ಯುರೇಟ್ ಆಗಿ ವರ್ಕ್ ಆಗೋದಿಲ್ಲ ನಿಮಗೆ ಹೆಸರಿಗ ಮಾತ್ರ ಇರುತ್ತೆ ಹಾಟ್ ರೈಟ್ ಸೆನ್ಸರ್ ಎಸ್ ಪಿ ಓಟೋ ಸೆನ್ಸರ್ ಅದು ಯಾವುದೂ ಕೂಡ ನಿಮಗೆ ಕರೆಕ್ಟ್ ಆಗಿ ವರ್ಕ್ ಆಗೋದಿಲ್ಲ ಒಂದು ಟೇಬಲ್ ಮೇಲೆ ಇಟ್ಟರು ಕೂಡ ನಿಮಗೆ ಹಾಟ್ರೈಡ್ ಸೆನ್ಸರ್ ತೋರಿಸುತ್ತೆ ಈ ವಾಚ್ ಅಂತಾನೆ ಅಲ್ಲ ಎರಡು ಸಾವಿರ ಮೂರ್ ಸಾವಿರ ಒಳಗಡೆ ನೀವು ಒಳ್ಳೆ ಒಂದು ಕಂಪ್ನಿ ವಾಚ್ ತಗೊಂಡ್ರು ಕೂಡ ಆ ವಾಚಲ್ಲಿ ಹೆಲ್ತ್ ಫೀಚರ್ಸ್ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳೋದಿಕ್ಕಾದ್ರೆ ಹೋಗ್ಬೇಕು ತುಂಬಾ ಜನ ಏನು ಅಂದ್ರೆ ಹೆಲ್ತಿಗೋಸ್ಕರ ವಾಚಸ್ ನ ಇರ್ತೀರಾ ನೀವು ಹೆಲ್ತಿಗೋಸ್ಕರ ವಾಚಸ್ ನ ತಗೊತಿದೀರ ಅಂದ್ರೆ ಐದ್ ಸಾವಿರ ಒಳಗಡೆ ನೀವು ತಗೊಳ್ಲೇಬಾರ್ದು ಐದು ಸಾವಿರ ಮೇಲೆ ನಮಗೆ ಒಳ್ಳೊಳ್ಳೆ ಕಂಪ್ನೀಸ್ ಇರುತ್ತಲ್ಲ ಸ್ಯಾಮ್ಸಂಗ್ ಆಗಿರ್ಬೋದು ಗೂಗಲ್ ಆಪಲ್ ಸೊ ಆದಷ್ಟು ಈ ಒಂದು ವಾಚಸ್ನ ತಗೊಳ್ಳಿ ಅದರಲ್ಲಿ ನಿಮಗೆ ಹೆಲ್ತಿಗೆ ಸಂಬಂಧಪಟ್ಟ ಫೀಚರ್ಸ್ ಏನಿರುತ್ತಲ್ಲ ಅದು ನಿಮಗೆ ಅಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಅಕ್ಯೂರೇಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ವಾಚಸ್ ಅಲ್ಲಿ ಏನು ಅಂದ್ರೆ ಬರೀ ಹೆಸರಿಗೆ ಮಾತ್ರ ನಿಮಗೆ ಹೆಲ್ತ್ ಫೀಚರ್ಸ್ ಇರುತ್ತೆ ಯಾವುದೂ ಕೂಡ ನಿಮಗೆ ಪರ್ಫೆಕ್ಟ್ ಆಗಿ ವರ್ಕ್ ಆಗೋದಿಲ್ಲ ಸುಮ್ಮನೆ ನೀವು ರೇಟ್ ಸೆನ್ಸರ್ ಓಪನ್ ಆಗ ತಕ್ಷಣ ನಿಮಗೆ ಇಲ್ಲಿ ಲೈಟ್ ಲಿಂಕ್ ಆಗುತ್ತೆ ಬಿಟ್ಟರೆ ಕಂಪ್ಲೀಟ್ ಆಗಿ ವೇಸ್ಟ್ ಅಂತಾನೆ ಹೇಳ್ತೀನಿ ಎಲ್ತಿಗೋಸ್ಕರನೇ ವಾಚ್ ತಗೊಂತೀರ ಅಂದರೆ ಈ ಒಂದು ವಾಚ್ನ ಆಗಿ ಸ್ಕಿಪ್ ಮಾಡಿ ಅಂತಲೇ ಹೇಳ್ತೀನಿ ಇನ್ನು ಡಿಸ್ಪ್ಲೇಲಿ ನಿಮಗೆ ಒಂದು ಸ್ವಲ್ಪ ಫಂಕ್ಷನ್ಸು ಕೂಡ ಇದೆ ಇದು ನಿಮಗೆ ಬ್ಲೂಟೂತ್ ಕಾಲಿಂಗ್ ಫೀಚರ್ಗೂ ಕೂಡ ಸಪೋರ್ಟ್ ಮಾಡುತ್ತೆ ಡಿಸ್ಪ್ಲೇ ಆನ್ ಮಾಡಿದ ತಕ್ಷಣ ನೀವು ರೈಟಿಗೆ ಸ್ವೈಪ್ ಮಾಡಿದೀರ ಅಂದರೆ ಎಸ್ ಪಿ ಓಟೋ ಸೆನ್ಸರ್ ರೇಟ್ ಸೆನ್ಸರ್ ಇದೆಲ್ಲನೂ ಕೂಡ ಇರುತ್ತೆ ನೀವು ಬಾಟಮ್ ಇಂದ ಸ್ವೈಪ್ ಮಾಡಿದೀರ ಅಂದರೆ ಇದರಲ್ಲಿ ನಿಮಗೆ ಮೆಸೇಜಸ್ ಏನಾದರೂ ನೋಟಿಫಿಕೇಶನ್ ಬಂತು ಅಂದರೆ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ಮೇಲಿಂದ ನೀವೇನಾದರೂ ಸ್ವೈಪ್ ಮಾಡಿದೀರ ಅಂದರೆ ಈ ವಾಚಿಗೆ ಸಂಬಂಧಪಟ್ಟ ಕಂಟ್ರೋಲ್ ಪ್ಯಾನಲ್ ಓಪನ್ ಆಗುತ್ತೆ ಇಲ್ಲಿ ನೀವು ಬ್ಲೂಟೂತ್ ಆಫ್ ಆ್ಯಂಡ್ ಆನ್ ಎಲ್ಲನೂ ಕೂಡ ಮಾಡ್ಕೋಬೋದು ನಿಮಗೆ ಏನಾದರೂ ಸ್ಟೈಲ್ ಬೇಕಂದ್ರೂ ಕೂಡ ಇಲ್ಲೇ ನೀವು ಚೇಂಜ್ ಮಾಡ್ಕೋಬೋದು ಇದರಲ್ಲಿ ನನಗೆ ಬ್ಲೂಟೂತ್ ಕಾಲಿಂಗ್ ಫೀಚರು ತುಂಬ ಇಷ್ಟ ಆಯಿತು ಅಂತಾನೆ ಹೇಳ್ಬೋದು ವಾಯ್ಸು ಕೂಡ ತುಂಬಾನೇ ಚೆನ್ನಾಗಿದೆ ನಾನು ಟೆಸ್ಟ್ ಮಾಡಿ ನೋಡಿದ್ದೀನಿ ಇದರಲ್ಲಿ ನನಗೆ ಅಡ್ವಾಂಟೇಜ್ ಅಂದರೆ ನನಗೆ ತುಂಬ ಇಷ್ಟ ಆಗಿದ್ದೇನು ಅಂದರೆ ಬ್ಯಾಕ್ ಗ್ರೌಂಡ್ ನಾಯ್ಸ್ನ ಇದು ಕಮ್ಮಿ ಮಾಡುತ್ತೆ ಎಷ್ಟೇ ನಾಯ್ಸ್ ಇದ್ರೂ ಕೂಡ ಆದಷ್ಟು ಕಮ್ಮಿ ಮಾಡುತ್ತೆ ಅಂತಾನೆ ಹೇಳ್ಬೋದು ನೀವು ಫೋನ್ ಕಾಲ್ಸ್ ಮಾತಾಡಬೇಕಾದ್ರೆ ಬೇರೆಯವರಿಗೆ ನಿಮ್ಮ ವಾಯ್ಸು ತುಂಬಾ ಚೆನ್ನಾಗಿ ಕೇಳಿಸುತ್ತೆ ಇದೊಂದು ನನಗೆ ತುಂಬಾ ಇಷ್ಟ ಆಯಿತು ಇನ್ನು ನೀವು ಲೆಫ್ಟಿಗೆ ಸ್ವೈಪ್ ಮಾಡಿದ್ದೀರಾ ಅಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವೆದರ್ ನೋಟಿಫಿಕೇಶನ್ ಇದೆಲ್ಲನೂ ಕೂಡ ಇಲ್ಲ ಆದರೆ ಸಿಗುತ್ತೆ ಅಷ್ಟೇ ಈ ವಾಚ್ ಅಲ್ಲಿ ಹೇಳ್ಕೊಳೋದಕ್ಕೆ ನಿಮಗೆ ತುಂಬಾ ಏನಿರೋದಿಲ್ಲ ನಾನು ಹೇಳದ್ನಲ್ಲ ಹೆಲ್ತಿಗೋಸ್ಕರನೇ ಈ ಒಂದು ವಾಚ್ ತಗೊಂತರಾ ಅಂದ್ರೆ ಹೆಲ್ತಿಗೋಸ್ಕರ ಈ ವಾಚ್ನ ತಗೊಳೋದಕ್ಕಾದ್ರೆ ಹೋಗ್ಬೇಡಿ ಕಂಪ್ಲೀಟ್ಲಿ ವೇಸ್ಟ್ ಅಂತಲೇ ಹೇಳ್ತೀನಿ ನಾನು ನಾನು ನಿಮಗೆ ರೆಕಮೆಂಡು ಕೂಡ ಮಾಡೋದಿಲ್ಲ ಇನ್ನ ಒಂದೇನಂದ್ರೆ ಈ ವಾಚಿಗೆ ಸಂಬಂಧಪಟ್ಟ ಲಿಂಕು ಕೂಡ ನಾನು ಕೊಡೋದಿಲ್ಲ ಯಾಕಂದ್ರೆ ನನಗೇನು ಅಷ್ಟು ವರ್ತ್ ಅನ್ನಿಸ್ಲಿಲ್ಲ ಸುಮ್ಮನೆ ತಗೊಳೋದಕ್ಕಾದ್ರೆ ಹೋಗ್ಬೇಡಿ ಇನ್ನ ಯಾವುದಾದ್ರೂ ಒಳ್ಳೊಳ್ಳೆ ವಾಚಸ್ ಇತ್ತು ಅಂದ್ರೆ ನಾನು ನಿಮಗೆ ಹೇಳ್ತೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಆರಾಮಾಗಿ ಪರ್ಚೇಸ್ ಮಾಡಿ ಅಂತೇಳಿ ಈ ಒಂದು ವಾಚಸ್ನ ನಾನು ಅನ್ಬಾಕ್ಸ್ ಮಾಡೋ ಉದ್ದೇಶ ಏನು ಅಂದರೆ ಈ ಸೇಲ್ ಟೈಮಲ್ಲಿ ನೀವು ಹುಷಾರಾಗಿರಬೇಕು ಅಂತ ಈ ಒಂದು ವೀಡಿಯೋಸ್ ಮಾಡ್ತಾ ಇದ್ದೀನಿ ಮೋಸ ಹೋಗ್ಬಾರ್ದು ನಿಮ್ಮಲ್ಲಿ ಯಾರಾದ್ರೂ ಒಬ್ಬರು ಮೋಸ ಹೋದ್ರೂ ಕೂಡ ಅದು ನನಗೆ ಬೇಜಾರಾಗುತ್ತೆ ಅಂತನೇ ಹೇಳ್ಬೋದು ಯಾಕಂದ್ರೆ ದುಡ್ಡಿನ ವ್ಯಾಲ್ಯೂ ನನಗೆ ಗೊತ್ತು ಇವಾಗ ಹತ್ ಸಾವಿರ ಇಪ್ಪತ್ತು ಸಾವಿರ ಕೊಟ್ಬಿಟ್ಟು ಒಂದು ವಾಚ್ ನ ಆರ್ಡರ್ ಇಟ್ಕೊಂತೀರಾ ನಿಮಗೆ ಫೇಕ್ ಬಂತು ಇಲ್ಲ ಅಂದ್ರೆ ಬಾಕ್ಸ್ ಒಳಗಡೆ ವಾಚೇ ಇಲ್ಲ ಅಂದ್ರೆ ಎಷ್ಟು ಪೇನ್ ಇರುತ್ತೆ ಅಂತ ಹೇಳ್ಬಿಟ್ಟು ನನಗೆ ಅದಕ್ಕೋಸ್ಕರ ಸೇಲ್ ಟೈಮಲ್ಲಿ ಈ ಒಂದು ವಿಡಿಯೋಸ್ ಮಾಡ್ತಾ ಇದ್ದೀನಿ ನಿಮಗೆ ಯೂಸ್ ಆಗಲಿ ಅಂತ ಆದಷ್ಟು ಈ ಒಂದು ವಿಡಿಯೋಸ್ ನ ಯೂಸ್ ಮಾಡ್ಕೊಳ್ಳಿ ಹಂಗಂತ ಹೇಳ್ಬಿಟ್ಟು ನೀವು ಏನ್ ಆರ್ಡರ್ ಮಾಡಿದ್ರು ಕೂಡ ನಿಮಗೆ ಫೇಕ್ ಬರುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ನಿಮಗೆ ಜೆನ್ಯೂನ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇಲ್ಲ ಒಂದು ನೂರ ಜನರಲ್ಲಿ ಒಬ್ಬರಿಗೆ ಈ ರೀತಿಯಾಗಿ ಆಗ್ತಾ ಇರುತ್ತೆ ಈ ಸೇಲ್ ಟೈಮ್ ಅಲ್ಲಿ ಇನ್ನ ಇದು ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನಮಗೆ ಆರ್ಡರ್ಸ್ ತುಂಬಾನೇ ಇರುತ್ತೆ ಯಾರು ಏನ್ ಮಾಡಿದ್ರು ಕೂಡ ನಮಗೆ ಅಷ್ಟು ನೋಟಿಸ್ ಆದ್ರೆ ಆಗೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಸೇಲ್ ಟೈಮಲ್ಲಿ ಒಂದು ಸ್ವಲ್ಪ ಹುಷಾರಾಗಿರಿ ಪ್ರಾಡಕ್ಟ್ ಚೆನ್ನಾಗಿತ್ತು ಜೆನ್ಯೂನ್ ಆಗಿತ್ತು ಅಂದ್ರೆ ನಾನೇ ನಿಮಗೆ ಹೇಳ್ಬಿಡ್ತೀನಿ ಪರ್ಚೇಸ್ ಮಾಡಿ ಅಂತ ರೀಸೆಂಟ್ ಆಗಿ ನಾನು ಹೇಳೋದನ್ನಲ್ಲ ಆಪಲ್ ಏರ್ಪೋರ್ಟ್ಸ್ ಪ್ರೊ ಇದು ನನಗೆ ಪರ್ಸನಲಿ ತುಂಬಾ ಇಷ್ಟ ಆಯಿತು ಅದಕ್ಕೆ ನಾನು ನಿಮಗೆ ಹೇಳಿದೆ ಯಾಕಂದ್ರೆ ಕ್ವಾಲಿಟಿ ಚೆನ್ನಾಗಿದೆ ಎಕೋಸಿಸ್ಟಮು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಈ ತರ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಇತ್ತು ಅಂದ್ರೆ ನಾನೇ ನಿಮಗೆ ರೆಕಮೆಂಡ್ ಮಾಡ್ತೀನಿ ತಗೊಳ್ಳಿ ಅಂತ ಆದ್ರೆ ಈ ಒಂದು ವಾಚ್ ನಾನು ನಿಮಗೆ ರೆಕಮೆಂಡ್ ಮಾಡೋದಿಲ್ಲ ಅಂದ್ರೆ ನಿಮಗೆ ಗೊತ್ತಾಗಲಿ ಫೇಕ್ ಪ್ರಾಡಕ್ಟ್ ಯಾವ ರೀತಿ ಇರುತ್ತೆ ಸೊ ಜೆನ್ಯೂನ್ ಯಾವ ರೀತಿ ಇರುತ್ತೆ ಅಂತ ನಿಮಗೊಂದು ಕ್ಲಾರಿಟಿ ಸಿಗ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಈ ಒಂದು ವಾಚ್ ನೋಡಿ ಾದ್ರೆ ಹೋಗ್ಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅನ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಗಾಯ್ಸ್